ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಈಗ ಮಡಿಕೇರಿಯಲ್ಲಿ ಏಪ್ರಿಲ್ 8ರಿಂದ ನಡೆಯಲಿರುವ ಹಕ್ಕಿ ಹಬ್ಬ ಕುರಿತು ಮಡಿಕೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬು ಎಂ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದ 8ನೇ ಹಕ್ಕಿ ಹಬ್ಬವನ್ನು ಮಡಿಕೇರಿಯಲ್ಲಿ ಮಾಡಬೇಕು ಅಂತ ಆಯೋಜಿಸಲಾಗಿದೆ. ಇದು ನಮ್ಮ ಅರಣ್ಯ ಇಲಾಖೆ ವತಿಯಿಂದ 2012ರಿಂದ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ. ಅದೇ ರೀತಿ ಲಾಸ್ಟ್ ಇಯರ್ ಕೂಡ ನಾವು BRT ಚಾಮರಾಜನಗರಲ್ಲಿ ಕೂಡ ಇದೇ ರೀತಿ ಒಂದು ಬರ್ಡ್ ಫೆಸ್ಟಿವಲನ್ನು ನಮ್ಮ ರಾಜ್ಯದ ಪರವಾಗಿ ಮಾಡಿದ್ದೀವಿ. ಸೊ ಈ ವರ್ಷ ನಾವು ಅರಣ್ಯ ಇಲಾಖೆ, ಕರ್ನಾಟಕ ಈಕೋಟೂರಿಸಂ ಬೋರ್ಡ್ ಮತ್ತು ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್, ಈ ಮೂರು ಸಂಸ್ಥೆಗಳು ಸೇರಿ ಈ 8ನೇ ಹಗ್ಗಿ ಹಬ್ಬವನ್ನು ಮಡಿಕೇರಿಯಲ್ಲಿ 8, 9, 10 ತಾರೀಕಿನಲ್ಲಿ ಮಾಡ್ತಾ ಇದ್ವಿ. ಇದಕ್ಕೆ ನಮ್ಮ ಅರಣ್ಯ ಸಚಿವರು, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊಡಗು ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕಂತ ನಾವೆಲ್ಲ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮದು ಬರ್ಡ್ ವಾಚಿಂಗ್ ಸೆಷನ್ಸ್ ಕೂಡ ಇದರಲ್ಲಿ ಭಾಳಷ್ಟು ಇದೆ. ಇದರದ್ದು ಮುಖ್ಯ ಅಂಶ ಏನಪ್ಪ ಅಂತ ಹೇಳಿದ್ರೆ, ಜನರಿಗೆ ಬರ್ಡ್ ವಾಚಿಂಗ್ ಅಂದರೆ ಪಕ್ಷಿ ವೀಕ್ಷಣೆ ಬಗ್ಗೆ ಅರಿವು ಮೂಡಿಸೋದು, ಮತ್ತು ಆ ಪಕ್ಷಿಗಳು ನಮ್ಮ ಎನ್ವೈರನ್ಮೆಂಟ್ಗೆ ಮತ್ತು ನಮ್ಮ ಬಯೋಡೈವರ್ಸಿಟಿಗೆ ಹೆಂಗೆ ಅದು ಹೆಲ್ಪ್ ಮಾಡುತ್ತೆ ಅಂತ ಅದರದ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ಈ ಪ್ರೋಗ್ರಾಮನ್ನು ನಾವು ಆಯೋಜಿಸಿದ್ದೀವಿ. 8ನೇ ತಾರೀಕು ಇನಾಗ್ರೇಷನ್ ಇದೆ, ಅದಕ್ಕೆ ಸನ್ಮಾನ್ಯರುಗಳೆಲ್ಲ ಬರ್ತಾ ಇದ್ದಾರೆ. ಅದೇ ರೀತಿ 9ನೇ ತಾರೀಕು ಬೆಳಗ್ಗೆ ನಮ್ಮದು ಒಂದು ಬರ್ಡ್ ವಾಚಿಂಗ್ ಸೆಷನ್ ಇದೆ. ಅದು ನಾವು ನಮ್ಮ ನಿಶಾನಿ ಮೊಟ್ಟೆ ಮತ್ತು ಗಾಳಿಬಿಡು ಈ ಎರಡು ಕಡೆ ಸುಮಾರು ಒಂದು 7-8 ಟ್ರಯಲ್ಸನ್ನು ಈಗಾಗಲೇ ಆಯೋಜಿಸಲಾಗಿದೆ. ಒಂದೊಂದು ಟ್ರಯಲ್ಗೆ ಸುಮಾರು ಒಂದು 20 ಜನ ಇರಬಹುದು. ಮತ್ತು ಅದರಲ್ಲಿ ಒಂದು ಬರ್ಡ್ ಎಕ್ಸ್ಪರ್ಟ್ಸ್ ಕೂಡ ನಾವು ಇಟ್ಟಿದ್ದೀವಿ. ಅದರಲ್ಲಿ ನಮ್ಮ ಸ್ಟಾಫ್ಸು ಕೂಡ ಅವ್ರಿಗೆಲ್ಲ ದಾರಿ ತೋರಿಸ್ತಾರೆ. ಒಂದೊಂದು ಟ್ರಯಲ್ ಸುಮಾರು ಒಂದು 5-6 ಕಿಲೋಮೀಟರ್ ಇರ್ತದೆ. ಸೊ ಟೋಟಲಿ ಬರ್ಡ್ ವಾಚಿಂಗ್ ಟೈಮಿಗೆ ನಾವು ಒಂದು 4-5 ಅವರ್ಸ್ ಬರ್ಡ್ ವಾಚಿಂಗ್ ಮಾಡಬಹುದು ಒಂದು ದಿವಸದಲ್ಲಿ. ಬೆಳಗ್ಗೆ ಒಂದು 6 ಗಂಟೆಯಿಂದ ಶುರು ಮಾಡಿ ಟಿಲ್ 11:30 ತನಕ ನಾವು ಬರ್ಡ್ ವಾಚಿಂಗ್ ಸೆಷನ್ಸನ್ನು ಕೂಡ ಇಟ್ಟಿದ್ದೀವಿ. ಅವತ್ತು ಬ್ರೇಕ್ ಆದಮೇಲೆ ಆಫ್ಟರ್ ದ ಲಂಚ್ ಸೆಷನ್ ವಿ ಆರ್ ಹ್ಯಾವಿಂಗ್ ಥಿಯರಿ ಸೆಷನ್ಸ್ ಬೈ ಆಲ್ ಬರ್ಡ್ ವಾಚಿಂಗ್ ಎಕ್ಸ್ಪರ್ಟ್ಸ್. ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಲ್ಲ ಬರ್ಡ್ ವಾಚಿಂಗ್ ಎಕ್ಸ್ಪರ್ಟ್ಸನ್ನು ಕೂಡ ನಾವು ಕರೆದಿದ್ದೀವಿ. ಇಲ್ಲಿ ಬಂದು ಅವರದ್ದು PPT ಮೂಲಕ ನಮ್ಮ ಜನರಿಗೆ ಮತ್ತು ಶಾಲಾ ಮಕ್ಕಳಿಗೆ ಕೂಡ ಬರ್ಡ್ಸನ್ನ ಇಂಪಾರ್ಟೆನ್ಸ್ ಏನು, ಅದರದ್ದು ಪ್ರಾಮುಖ್ಯತೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅವತ್ತು 9ನೇ ತಾರೀಕು ಮಧ್ಯಾಹ್ನ ದರ್ ಬಿ ಥಿಯರಿ ಸೆಷನ್ಸ್, ಪುನಃ 10ನೇ ತಾರೀಕು ಬೆಳಗ್ಗೆ ಕೂಡ ಒಂದು ಬರ್ಡ್ ವಾಚಿಂಗ್ ಸೆಷನ್ ಇದೆ 4-5 ಅವರ್ಸ್. ಆಫ್ಟರ್ ದಟ್ ವಿ ಆರ್ ಬ್ರೇಕಿಂಗ್ ಆ್ಯಂಡ್ ವಿಲ್ ಹ್ಯಾವ್ ಅ ಸ್ಮಾಲ್ ಕ್ಲೋಸಿಂಗ್ ಸೆರೆಮನಿ ಆ್ಯಂಡ್ ವಿಲ್ ಕ್ಲೋಸ್ ದ ಸೆಷನ್. ಸೊ ಇದು ನಮ್ಮದು ಒಂದು ಶಾರ್ಟ್ ಒಂದು ಬರ್ಡ್ ವಾಚಿಂಗ್ ಫೆಸ್ಟಿವಲ್ದು ಸೆಷನ್ಸು ಮತ್ತು ಅದರದ್ದು ಪ್ರೆಸೆಂಟೇಷನ್ಸ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಇದಕ್ಕೆ ಈಗ ರಿಜಿಸ್ಟ್ರೇಷನ್ಸ್ ಆಲ್ರೆಡಿ ನಮ್ಮ ಈಕೋಟೂರಿಸಂ ಬೋರ್ಡಿಂದನೂ ಕೂಡ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ರಿಜಿಸ್ಟ್ರೇಷನ್ಸ್ ಆಲ್ರೆಡಿ ಈಗ ಓಪನ್ ಆಗಿದೆ. ತುಂಬ ಕಡಿಮೆ ಸೀಟ್ಸ್ ಇರೋದ್ರಿಂದ ಬೇಗ ಎಲ್ಲರೂ ಸ್ವಲ್ಪ ರಿಜಿಸ್ಟ್ರೇಷನ್ ಆನ್ಲೈನ್ ಮೂಲಕವೂ ಮಾಡ್ಬೋದು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಮತ್ತು ಮೇನ್ ಪ್ರೋಗ್ರಾಮ್ ಒಂದು ಸೆಷನ್ಸ್ ಮತ್ತು ಫಂಕ್ಷನ್ಸು ಎಲ್ಲ ಮಡಿಕೇರಿಯಲ್ಲಿ ಇರುವ ನಮ್ಮ ಕ್ರಿಸ್ಟಲ್ ಹಾಲ್ನಲ್ಲಿ ಕೂಡ ನಡೀತಾ ಇದೆ. ಅದಕ್ಕೆ ಎಲ್ಲ ಊಟ ಉಪಚಾರ ಮತ್ತು ಹೊರಗಿಂದ ಬರೋವ್ರಿಗೆಲ್ಲ ಸ್ಟೇ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಅದೇ ರೀತಿ ಅವ್ರದ್ದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ದ ಬರ್ಡ್ ವಾಚಿಂಗ್ ಸೆಷನ್ಸ್ ಅದಕ್ಕೆಲ್ಲ ಕೂಡ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಈ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಎಲ್ಲ ಪೂರ್ಣ ಸಿದ್ಧತೆಯನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಸಾರ್ವಜನಿಕರು, ಇಲ್ಲಿರುವ ಸ್ಥಳೀಯ ವೈಲ್ಡ್ ಲೈಫ್ ಆ್ಯಂಡ್ ಎನ್ವೈರನ್ಮೆಂಟಲ್ NGOs ಮತ್ತು ಶಾಲಾ ಮಕ್ಕಳು ಎಲ್ಲರೂ ಕೂಡ ಭಾಗವಹಿಸಿ ಈ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಬೇಕು ಅಂತ ಇದರ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಶ್ರೋತೃಗಳೇ, ಇದುವರೆಗೆ ಮಡಿಕೇರಿಯಲ್ಲಿ ಏಪ್ರಿಲ್ 8ರಿಂದ ನಡೆಯಲಿರುವ ಹಕ್ಕಿ ಹಬ್ಬ ಕುರಿತು ಮಡಿಕೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬು ಎಂ ಅವರಿಂದ ಮಾಹಿತಿ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.